ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಬಗ್ಗೆ ನಮ್ಮ ರವಿಚಂದ್ರನ್ ರವರು ಜಿ ಕನ್ನಡದಲ್ಲಿ ಏನಂತ ಮಾತನಾಡಿದ್ದಾರೆ ಅಂತ ಗೊತ್ತಾ? ಅಷ್ಟಕ್ಕೂ ಜಿ ಕನ್ನಡ ಚಾನೆಲ್ ನಲ್ಲಿ ನಮ್ಮ ಡಿ ಬಾಸ್ ಬಗ್ಗೆ ಏನೇನು ಹೇಳಿದ್ರು ಮತ್ತೆ ನಮ್ಮ ಡಿ ಬಾಸ್ ನ ರಾಜ್ಕುಮಾರ್ ಗೆ ಕಂಪೇರ್ ಯಾಕ್ ಮಾಡಿದ್ರು ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಈ ಎಲ್ಲಾ ಪ್ರಶ್ನೆಗಳಿಗೂ ಈ ಒಂದೇ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದೀವಿ. ನಮ್ಮ ಚಾನೆಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜಿ ಕನ್ನಡದಲ್ಲಿ ಬರ್ತಾ ಇರೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ನಲ್ಲಿ ದರ್ಶನ್ ಅಂತ ಒಬ್ಬ ಕಂಟೆಸ್ಟೆಂಟ್ ಇದ್ದಾರೆ. ಸೋ ಅವರು ಕೂಡ ನಮ್ಮ ಡಿ ಬಾಸ್ ರವರ ಅಭಿಮಾನಿಯೇ. ಹೀಗೆ ದರ್ಶನ್ ಸರ್ ಅಭಿಮಾನಿಯಾದ ದರ್ಶನ್ ಬಗ್ಗೆ ಮಾತನಾಡುವಾಗ ನಮ್ಮ ಡಿ ಬಾಸ್ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ನಮ್ಮ ರವಿಚಂದ್ರನ್ ರವರು ಮಾತನಾಡಿದ್ದಾರೆ. ಅವರು ದರ್ಶನ್ ಸರ್ ಒಟ್ಟಿಗೆ ಎರಡು ಸಿನಿಮಾಗಳನ್ನ ಮಾಡಿದ್ದಾರಂತೆ. ಎರಡು ಸಿನಿಮಾಗಳಲ್ಲೂ ಕೂಡ ದರ್ಶನ್ ರವರ ನಡವಳಿಕೆಗಳನ್ನ ನೋಡಿದ್ದಾರಂತೆ. ದರ್ಶನ್ ಸರ್ ಒಬ್ರು ಮಗು ಇದ್ದಾರೆ. ದರ್ಶನ್ ರವರು ಮಗು ತರ, ಯಾವುದೇ ಕಾರಣಕ್ಕೂ ಅವರು ಎಲ್ಲರ ಮೇಲೆ ಸಿಟ್ಟಾಗೋದಿಲ್ಲ. ಅವರನ್ನ ಒಂದು ಸ್ವಲ್ಪ ಕೆಣಕಿದ್ರು ಅವರು ಫೈರ್ ತರ ಆಡ್ತಾರೆ. ದರ್ಶನ್ ರನ್ನ ಎದುರಾಕೊಂಡ್ರೆ ಯಾರಿಗೂ ಕೂಡ ಉಳಿಗಾಲ ಇಲ್ಲ. ಹೀಗೆ ನ್ಯೂಸ್ ಚಾನೆಲ್ ಗಳು ಕೂಡ ದರ್ಶನ್ ಸರ್ ಮೇಲೆ ಕ್ವಶನ್ ಮಾಡಿ ಕ್ವಶನ್ ಮಾಡಿ ದರ್ಶನ್ ರವರ ಸಿಟ್ಟಿಗೆ ಕಾರಣರಾಗಿ ಕೊನೆಗೆ ದರ್ಶನ್ ರವರನ್ನೇ ಬ್ಯಾನ್ ಮಾಡ್ತೀವಿ ಅಂತ ನ್ಯೂಸ್ ಮಾಡಿದ್ರು. ಸೊ ದರ್ಶನ್ ಸರ್ ಅವರನ್ನ ನ್ಯೂಸ್ ಚಾನೆಲ್ ಗಳು ಬ್ಯಾನ್ ಮಾಡಿದ್ರು ಕೂಡ ಕೊನೆಗೆ ಟಿ ಆರ್ ಪಿ ಗೋಸ್ಕರ ಮತ್ತೆ ಅವರ ಹಿಂದೆಯೇ ಹೋಗ್ಬೇಕಾಯ್ತು. ನಮ್ಮ ರವಿಚಂದ್ರನ್ ರವರು ನಮ್ಮ ಡಿ ಬಾಸ್ ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರಂತೆ, ರಾಮನ ಕ್ಯಾರೆಕ್ಟರ್ ಮಾಡು, ರಾವಣನ ಕ್ಯಾರೆಕ್ಟರ್ ಮಾಡು, ಮೈಥಾಲಜಿಕಲ್ ಕ್ಯಾರೆಕ್ಟರ್ ಗೆ ನೀನು ಸರಿಯಾಗಿದ್ದೀಯಾ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ಆ ಪರ್ಸನಾಲಿಟಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿನಗೆ ಒಬ್ಬನಿಗೆ ಇರೋದು ಅಂತ ದರ್ಶನ್ ಸರ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಅಷ್ಟೇ ಅಲ್ಲದೆ ಕಾಟೇರ ಸಿನಿಮಾದ ಸಾಂಗ್ ಯಾವಾಗ ಬರುತ್ತೆ, ಟೀಸರ್ ಯಾವಾಗ ಬರುತ್ತೆ, ಸಿನಿಮಾ ಯಾವಾಗ ಬರುತ್ತೆ, ಸಿನಿಮಾದಲ್ಲಿ ಇರ್ತಕ್ಕಂಥ ಹೀರೋಯಿನ್ ಕೂಡ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಡಿ ಬಾಸ್ ಗೆ ರಂಗಣ್ಣ ಸಪೋರ್ಟ್ ಕೂಡ ಸಿಕ್ಕಿದೆ. ನ್ಯೂಸ್ ಚಾನೆಲ್ಗಳು ಬ್ಯಾನ್ ಮಾಡಿದ್ರು ಕೂಡ ಟಿ ಆರ್ ಪಿ ಗೋಸ್ಕರ ಮತ್ತೆ ನ್ಯೂಸ್ ಗಳನ್ನ ಹಾಕ್ತಾ ಇದ್ದಾರೆ. ನಮ್ಮ ಡಿ ಬಾಸ್ ರವರ ಕಾಟೇರ ಸಿನಿಮಾ ಮತ್ತೆ ಮುಂಬರುವ ಸಿನಿಮಾಗಳ ಬಗ್ಗೆ ಹಲವು ವಿಡಿಯೋಗಳನ್ನ ಮಾಡಿದ್ದೇನೆ. ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.